ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ವೀಕ್ಷಕರೇ ಮೊನ್ನೆ ಸುದ್ದಿಗೋಷ್ಠಿಯನ್ನ ನಡೆಸಿದಂತ ಮಹಾರಾಣಿ ಪ್ರಮೋದಾದೇವಿ ಒಡೆಯರ್ ಅವರು ಆದಷ್ಟು ಬೇಗ ಈ ವಿವಾದಕ್ಕೆ ತೆರೆ ಎಳಿಬೇಕು ನಂತರವಷ್ಟೇ ಉತ್ತರಾಧಿಕಾರಿಯ ಬಗ್ಗೆ ಯೋಚನೆ ಮಾಡಬೇಕಾಗುತ್ತೆ ಅಂತ ಹೇಳಿದ್ರು ಅಲ್ಲದೆ ಸರ್ಕಾರ ತನ್ನ ನಿರ್ಧಾರವನ್ನ ಬದಲಿಸಬೇಕು ಅಂತ ಹೇಳಿದ್ರು ಹಾಗಾದ್ರೆ ಈ ಸಂದರ್ಭದಲ್ಲಿ ಅವರು ಏನು ಮಾತನಾಡಿದ್ರು ಬನ್ನಿ ಕೇಳೋಣ ಸರ್ಕಾರಕ್ಕೆ ಗೊತ್ತಿದೆಯಲ್ಲ ದಸರಾ ಹೇಗೆ सेटल तनक वारस्तार इला अल दसरा मुंदरी आगे बेंत दसरा मुंदरी पब्ली आगोदे अरमन हे दसरा और दसरा दसरा अंत ऐन नडक बंदी हिंदी आर दसरा नडस केसला सेटल मे मुंक आ ग्यारंटी नम्बे हे अरमने सेटल आगते अदे हे क्वेश्चन मार्क बरते बिना मुंदे नडसोद हेगे अंत योचने नो देर इस नथिंग अबाउट कोऑपरेशन हियर आई एम ओनली टॉकिंग अबाउट प्राइवेट Nothing to do with the Dasara or the government conducts. So what about the private Dasara will happen as it was happening. We illi Dasara sampradayikavagi olagade private Dasara enagutto adu agutte mundigade ivaru idana Dasara mundvarisikondu hogbekadre na cooperate madalla antu helta illa cooperate ಮಾಡಲ್ಲ ಅನ್ನೋದಕ್ಕೆ ಇದಕ್ಕೆ ಏನು ಇದಿಲ್ಲ ದಸರಾ ದಸರಾ ಪಾಡಿಗೆ ದಸರಾ ಹೇಗ ಆಗಬೇಕು ಅನ್ನೋದು ಇನ್ನ ಗೊತ್ತಿಲ್ಲ ಇನ್ನು ಗಣಪತಿ ಹಬ್ಬ ಘೋಷಣೆಗೆ ಹೇಗ ಆಗಬೇಕು ಅಂತ ನಮಗೆ ಗೊತ್ತಾಗುತ್ತೆ ಪ್ರೋಗ್ರಾಮ್ ಎಲ್ಲ ಬರೋದು ಆವಾಗ ಆಗುತ್ತೆ ಮತ್ತೆ ಈ ದಸರಾ ಈಗ ವಾರಸದಾರ ಪ್ರಶ್ನೆ ಕೇಳಿರೋದ್ರಿಂದ ನಮಗೆ ವಾರಸದಾರನ ಚೂಸ್ ಮಾಡಬೇಕಾದ್ರೆ ಇಷ್ಟೆಲ್ಲ ತೊಂದ್ರೆ ಇಟ್ಕೊಂಡು ನಾವು ಮಾಡೋದು ಹೇಗೆ ಅಂತ ಆ ತೊಂದ್ರೆ ಸೆಟಲ್ ಆಗದೆ ಹೋದ್ರೆ और माड़ोवर्गु ना कष्ट मुंदू कंटिन्यू आगते अदारूंत नम सलह मैसूर अरमने कलचरल एलू गए आ केस वापस तकबूद ಎಸ್ ಇದೇ ಸಂದರ್ಭದಲ್ಲಿ ಸರ್ಕಾರಗಳನ್ನು ಕೂಡ ತರಾಟೆಗೆ ತೆಗೆದುಕೊಂಡ್ರು ಚುನಾವಣೆಗೆ ಮುಂಚೆ ಬರ್ತಾರೆ ಎಲ್ಲಾ ಸಮಸ್ಯೆಗಳು ನಮ್ಮ ಸರ್ಕಾರ ಅಸ್ತಿತ್ವಕ್ಕೆ ಬಂದ್ರೆ ಬಗೆಹರಿಸ್ಕೊಡ್ತೀವಿ ಅಂತ ಹೇಳ್ತಾರೆ ಆದರೆ ಚುನಾವಣೆಯ ನಂತರ ಆ ವಿವಾದವನ್ನ ಮರ್ತೇ ಹೋಗ್ತಾರೆ ಅಂತ ಪರೋಕ್ಷವಾಗಿ ಸಿಎಂ ಸಿದ್ದರಾಮಯ್ಯ ಅವರ ಮೇಲೆ ಆಕ್ರೋಶ ವ್ಯಕ್ತಪಡಿಸಿದರು ಇದು ನಾನು ಹೇಳಿದ್ರೆ ಸರಿಯಾಗುತ್ತೋ ಇಲ್ಲವೋ ಗೊತ್ತಿಲ್ಲ ನಾನು ಯಾರದು ಹೆಸರು ತಗೊಳ್ಳಲ್ಲ ನಮ್ಮ ಹಸ್ಬಂಡ್ ಹತ್ರ ಅದೇ ಈಗ एर वर्ष हिंदे एलेक्षन केवरेला सति नावे बर्ती अस्टे सार्टौट मोड़ती अंत आश्वासने को गए यारूंत ना आश्वासने कोट्रे अनुकूल आगते अनसर्टनिटी इला मुंदे और यार को आश्वासने गे का ना इंतवर इंतवर अंत सरकार स्पंदकाश बंद स्पंदबू इनक और अब बरी टेक्निकल एंक्वरी सेटअप अदरली रिपोर्ट बरत अदर मेले तकबोद अब रिपोर्ट को नमेंगे ग ಇದೇ ಸಂದರ್ಭದಲ್ಲಿ ಈ ವಿವಾದಗಳ ಕುರಿತಾಗಿ ಮಹಾರಾಣಿ ಪ್ರಮೋದಾದೇವಿ ಕಣ್ಣೀರ್ ಹಾಕಿದಂತ ಘಟನೆ ಕೂಡ ನಡೆಯಿತು ಮೈಸೂರಿನ ಜನತೆ ಈಗ ಮಹಾರಾಣಿ ಪ್ರಮೋದಾದೇವಿಯ ಕಣ್ಣೀರನ್ನ ಒರೆಸಿ ಅರಮನೆ ಉಳಿಸಿ ಅಂತ ಅಭಿಯಾನವನ್ನ ಆರಂಭಿಸಿ ಸಹಿ ಸಂಗ್ರಹಿಸುತ್ತಾ ಇದೆ ಸೋ ಈ ಎಲ್ಲದರ ಬಗ್ಗೆ ನಮ್ಮ ಜೊತೆ ಮಾತನಾಡೋದಕ್ಕೆ ಅರಮನೆ ದೇವಾಲಯಗಳ ಮಾಜಿ ಧರ್ಮದರ್ಶಿಗಳಾದಂತ ರಘುರಾಮ್ ಅವರು ನಮ್ಮೊಂದಿಗೆ ಮೈಸೂರಿನಿಂದ ನೇರ ಸಂಪರ್ಕದಲ್ಲಿದ್ದಾರೆ ರಘುರಾಮ್ ಅವರೇ ಈಗ ಸಾಕಷ್ಟು ವಿವಾದಕ್ಕೆ ಎಡೆ ಮಾಡಿ ಕೊಡ್ತಾ ಇದೆ ಇದರ ಜೊತೆಗೆ ದಸರೆ ನಡೆಯುತ್ತಾ ಅನ್ನೋದರ ಬಗ್ಗೆ ಕೂಡ ಆತಂಕ ಎದುರಾಗ್ತಾ ಇದೆ ದಸರೆ ಮೇಲೆ ಕರಿ ನೆರಳು ಕಾಣಿಸ್ಕೊಳ್ತಾ ಇದೆ ಏನು ಹೇಳೋದಕ್ಕೆ ಬಯಸ್ತೀರಾ ಈ ಒಂದು ವಿವಾದದ ಬಗ್ಗೆ ಸದ್ಯ ಈಗ ಮೈಸೂರಿನ ಜನತೆಯ ಮನಸ್ಥಿತಿ ಹೇಗಿದೆ ಅಂತೀರಾ ನಮಸ್ಕಾರ ಮೇಡಂ ನಮಸ್ತೆ ಮಹಾರಾಣಿ ಅವರು ಕಂಡಿರಿಟ್ಟಿದ್ದು ಇದು ಮೊನ್ನೆ ನಡೆದ ಒಂದೇ ಸಂದರ್ಭ ಅಲ್ಲ ಮೇಡಂ ಹಿಂದೆ ಒಂದ್ಸರಿ 1998 ರಲ್ಲಿ ಏನು ಅರಮನೆ ಸ್ವಾಧೀನ ಆದೇಶ ಸರ್ಕಾರ ಮಾಡಿದಾಗ ಸಹಿತ ನವರಾತ್ರಿನಲ್ಲಿ
ಚಾಮುಂಡೇಶ್ವರಿ ಗರ್ಭಗುಡಿಯಲ್ಲಿ ದೇವರ ಎದುರಿಗೆ ಕಂಡೀರಿಟ್ಟಂತ ಪ್ರಸಂಗ ನಮ್ಮ ಎದುರಿಗಿದೆ ಮೇಡಮ್. ಜೊತೆಗೆ ನಾವೆಲ್ಲ ಏನು ಹಳೆ ಮೈಸೂರು ಸಂಸ್ಥಾನದ ಇದೆ, ಮೈಸೂರು ಇರ್ಬೋದು, ಮಂಡ್ಯ ಇರ್ಬೋದು, ಚಾಮರಾಜನಗರ ಇರ್ಬೋದು, ಹೀಗೆ ನಮ್ಮ ಈ ಒಂದು ಪ್ರದೇಶದಲ್ಲಿ ನಾವೆಲ್ಲ ಆ ರಾಮರಾಜ್ಯದ ನಾಲ್ವಡಿಯವರು, ನಂತರ ಜಯಚಾಮರಾಜೇಂದ್ರ ಒಡೆಯರ್ದು ಹಾಗೂ ಶ್ರೀಕಂಠದತ್ತ ಅವರ ಈ ಒಂದು ರಾಮರಾಜ್ಯ ಕಲ್ಪನೆಯ ಸವಿಯನ್ನು ಉಂಡವರು ಮೇಡಮ್ ನಾವೆಲ್ಲ. ಹಾಗಾಗಿ ನಾವು ಯಾವತ್ತೂ ಆ ಒಂದು ರಾಜಮನೆತನಕ್ಕೆ ಗೌರವ ಅನುಚಾನವಾಗಿ ಇಟ್ಕೊಂಡಿದ್ದೀವಿ. ಅದರ ಒಂದು ಫಲ ನೀವು ನೋಡಿರ್ಬೋದು, ಮೊನ್ನೆ ಹೇಗೆ 300,000 ಜನ ಅವರ ಒಂದು ಸಾವಿನ ಶ್ರೀಕಂಠದತ್ತ ಅವರ ಒಂದು ಮರಣದ ವಾರ್ತೆ ಕೇಳಿ ಹೇಗೆ 300,000 ಜನ ಅವತ್ತು ರಾತ್ರಿಯಿಂದ ಬೆಳಗ್ಗೆ ಆಗದ್ರೊಳಗೆ 300,000 ಜನ ಸೇರಿದಂತಹದ್ದು ಅವರ ಒಂದು ಆ ರಾಜಮನೆತನದ ಬಗ್ಗೆ, ನಮ್ಮ ಹಳೆ ಮೈಸೂರು ಪ್ರದೇಶದಲ್ಲಿ ಇರುವಂತಹ ಗೌರವದ ಬಗ್ಗೆ ತಮಗೆಲ್ಲ ತಿಳಿದೇ ಇರುವಂತಹ ವಿಷಯನೇ. ಹೀಗೆ ಈ ನಮ್ಮ ಒಂದು ಈ ಹಳೆ ಮೈಸೂರು ಸಂಸ್ಥಾನದಲ್ಲಿ ಇವತ್ತು ಒಂದು ಆ ರಾಜಭೌರು ಆ ರಾಜಗೌರವ ಆ ರಾಜಭಕ್ತಿ ಉಳ್ಕೊಂಡಿದೆ. ಜೊತೆಗೆ ಹಾಗೆಯೇ ಆ ರಾಜರುಗಳು ಸಹಿತ ಎಂಥ ಸಮಗ್ರವಾದ ಉನ್ನತವಾದ ಒಂದು ನಮಗೆ ಆ ಗವರ್ನೆನ್ಸ್ ಅಂತ ಏನು ಹೇಳ್ತೀವಿ ಆಡಳಿತವನ್ನು ಕೊಟ್ಟಂಥವರು. ಅವರು ಪ್ರಜಾ ಪೀಡಕರಾಗಿರಲಿಲ್ಲ, ಪ್ರಜಾ ವಾತ್ಸಲ್ಯ ಹೊಂದಿರುವಂಥವರಾಗಿದ್ದರು. ನಾವಂತೂ ನಮ್ಮ ಹಿಂದಿನ ನಮ್ಮ ತಂದೆಯವರು ಅವರೆಲ್ಲ ಹಿಂದೆ ನಾಲ್ವಡಿಯವರ ಆ ಸವಿ ಉಂಡವರು. ನಾವು ಸ್ವತಃ ಜಯಚಾಮರಾಜೇಂದ್ರ ಒಡೆಯರವರ ಒಂದು ಹೃದಯ ಸಂಪನ್ನತೆ, ಆ ಒಂದು ಹೃದಯ ಶ್ರೀಮಂತಿಕೆಯನ್ನು ನಾವೆಲ್ಲ ಕಣ್ಣಾರೆ ಕಂಡವರು. ಹಾಗೆ ಶ್ರೀಕಂಠದತ್ತ ನರಸಿಂಹರಾಜ ಒಡೆಯರವರ ಒಂದು ಆತ್ಮೀಯತೆ ಒಡನಾಟದಲ್ಲಿ ಸಹಿತ ನಾವಿದ್ದವರು. ನಾವು ಒಂದು ಜಯಚಾಮರಾಜ ಒಡೆಯರವರ ಒಂದು ಹೃದಯ ಸಂಪನ್ನತೆ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ, ಬಾಲಕರಾಗಿದ್ದಾಗ ನಾವೆಲ್ಲ ಅರಮನೆ ದೇವಸ್ಥಾನಗಳಿಗೆ ಹೋಗ್ತಾ ಇದ್ದು, ನಾವು ಹೋಗ್ತಾ ಇದ್ದಿದ್ದು ಪ್ರಸಾದಕ್ಕೆ. ಆದರೆ ಇನ್ನೇನು ಮಹಾಮಂಗಳಾರತಿ ಟೈಮ್ಗೆ ಮಹಾರಾಜರು ಬರ್ತಾ ಇದ್ದರು, ನಾವೆಲ್ಲ ಎದುರುಗಡೆ ನಿಂತ್ಕೊಂಡಿರ್ತಾ ಇದ್ವು ಬಾಲಕರು ಎಲ್ಲ. ಏನೋ ಒಂದು ಸಂಭ್ರಮ, ಮಹಾರಾಜರು ಹಾಗೇನು ಈಗಿನ ಥರ ದೊಂಬಿ ಇರ್ತಾ ಇರಲಿಲ್ಲ, ಎಲ್ಲರೂ ಅವರವರೇ ಸ್ವಯಂ ಶಿಸ್ತಿಗೆ ಒಳಪಡ್ತಾ ಇದ್ದರು. ಅಂಥ ಸಂದರ್ಭದಲ್ಲಿ ಇನ್ನೇನು ಮಹಾರಾಜರ ಹತ್ರ ಬಂದಾಗ ನಾವು ಎರಡು ಬಾಲಕರು ಮೇಡಮ್, ಇನ್ನೇನಿಲ್ಲ, ಕೈ ಮುಗಿದು ನಮಸ್ಕಾರ ಮಾಡ್ತಿದ್ವು. ಅಂತಹ ರಾಜರು ಅವರು, ಆಗ ಮಹಾರಾಜರಾಗೇ ಇದ್ದವರು, ಅವರು ಸಹಿತ ಪ್ರತಿ ನಮಸ್ಕಾರ ಎರಡು ಕೈಯೂ ಮುಗಿದು ಪ್ರತಿ ನಮಸ್ಕಾರ ನಮಗೆ ಮಾಡ್ತಾ ಇದ್ದಿದ್ದು ಇವತ್ತು ನೆನೆಸ್ಕೊಂಡ್ರೆ ನಮಗೆ ರೋಮಾಂಚನವಾಗುತ್ತೆ. ಹಾಗೆ ಅವರು ಹೋಗ್ತಾ ಅರ್ಚಕರಿಗೆ, ನೋಡಿ ಮಕ್ಕಳಿಗೆಲ್ಲ ಪ್ರಸಾದ ಸರಿಯಾಗಿ ವಿತರಣೆ ಮಾಡಬೇಕು, ಅವ್ರಿಗೆಲ್ಲ ಪ್ರಸಾದ ಕೊಟ್ಟು ಕಳಿಸಿ ಅಂತ ಹೇಳ್ತಾ ಇದ್ರು. ಎಂತಹ ಶ್ರೀಮಂತಿಗೆ, ನಾವೆಲ್ಲ ಯುವರಾಜ ಕಾಲೇಜಿನಲ್ಲಿ ಅವರ ಒಂದು ಕಾಲೇಜಿನಲ್ಲೇ ಅವರ ಸ್ಥಾಪಿಸಿದ ಕಾಲೇಜಿನಲ್ಲೇ ನಾವು ಓದಿದವರು. ಅವರ ಏನು 74ರಲ್ಲಿ ನಿಧನರಾದಾಗ ತುಂಬ ಇಡೀ ಮೈಸೂರಿಗೆ ಮೈಸೂರೇ ಶೋಕತಪ್ತವಾಗಿತ್ತು. ಒಂದು ವಾರ ಕಾಲ ನಮಗೆ ರಜಾ ಘೋಷಣೆ ಮಾಡಿದರು, ಅಷ್ಟು ಪ್ರೀತಿ ಇತ್ತು ರಾಜ ಮನೆತನದ ಬಗ್ಗೆ. ಹಾಗೆ ಈಗ ಮೊನ್ನೆ ಅಂತೂ ತಾವೇ ನೋಡಿದ್ದೀರಿ, ಮತ್ತು ಶ್ರೀಕಂಠದತ್ತ ಅವರು ಸಹಿತ ನಾವು ಈ ಅರಮನೆ ಏನು ದೇವಾಲಯಗಳ ಒಂದು ಸಮಿತಿಗೆ ಅವರು ಉಪಾಧ್ಯಕ್ಷರಾಗಿದ್ದರು. ಹಾಗೆ ನಾವು ಆಗಾಗ ಹೋಗಿ ಅವರನ್ನು ಕಾಣ್ತಾ ಇದ್ವು. ಮತ್ತು ಯುವರಾಜ ಕಾಲೇಜ್ ನಾವು ವಿದ್ಯಾರ್ಥಿಗಳಿದ್ದಾಗ ಅವರು ಆ ಪೆವಿಲಿಯನ್ಗೆ ಕ್ರಿಕೆಟ್ ಕ್ಯಾಪ್ಟನ್ ಆಗಿ ಮ್ಯಾನೇಜರ್ ಆಗಿ ನಮ್ಮ ಹಿಂದೆ ಇದ್ದ ಪೆವಿಲಿಯನ್ಗೆ ಆಡಕ್ಕೆ ಬರ್ತಾಯಿದ್ರು. ನಾವೆಲ್ಲ ಹೋಗಿ ಅವ್ರನ್ನ ಭೇಟಿ ಮಾಡ್ತಾಯಿದ್ದು. ಅವರು ಸಾಮಾನ್ಯ ಒಬ್ಬರು ಅಲ್ಲಿ ಮನಸ್ಸಿಗೋಗೋದ್ರಲ್ಲಿ ಎಮ್ ಎ ಎಕನಾಮಿಕ್ಸ್ ಮಾಡ್ತಾಯಿದ್ರು. ಸಾಮಾನ್ಯ ವಿದ್ಯಾರ್ಥಿ ನಮಗೆಲ್ಲ ಶೇಕ್ ಹ್ಯಾಂಡ್ ಕೊಟ್ಟು ತುಂಬ ಪ್ರೀತಿಯಿಂದ ಮಾತಾಡಿಸಿ ಕಾಫಿ ಟೀ ಕೊಟ್ಟು ಕಳಿಸ್ತಾ ಇದ್ರು. ನಂತರ ಅರಮನೆಗೆ ನಾವು ಮೀಟಿಂಗ್ಗಳಿಗೆ ಹೋದಾಗ ತುಂಬ ಆತ್ಮೀಯದಿಂದ ಒಡನಾಟದಿಂದ ಮಾತಾಡ್ತಾ ಇದ್ರು. ಎಸ್ ರಘುರಾಮ್ ಅವರೇ, ನಿಮ್ಮ ಜೊತೆ ಮತ್ತಷ್ಟು ಮಾತನಾಡ್ತೀನಿ. ಈಗ ಯೋಧರಾದಂತಹ ಕಮಲೇಶ್ ಗೌಡ ಅವರು ನಮಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಕಮಲೇಶ್ ಗೌಡ ಅವರೇ, ಈಗ ಸಾರ್ವಜನಿಕರೇ ಬೀದಿಗೆ ಇಳಿದು ಸಹಿ ಸಂಗ್ರಹಿಸಿ ಅರಮನೆಯನ್ನ ಉಳಿಸಿ ಅನ್ನುವಂತಹ ಅಭಿಯಾನ ಆರಂಭಿಸಿದ್ದಾರೆ, ಏನ್ ಹೇಳೋದಕ್ಕೆ ಬಯಸ್ತೀರಾ? ಮೇಡಮ್ ನಮಸ್ಕಾರ. ನಮಸ್ತೆ. ನಾನು ಈಗ ಮೈಸೂರಲ್ಲೇ ಇದ್ದೀನಿ, ನಾನು ಈಗ ಆನ್ ಲೀವ್ ಇದ್ದೀನಿ. ನಾನು ಇವತ್ತು ಹೋಗಿದ್ದೆ ಅಲ್ಲಿ ಗನ್ ಹೌಸ್ ಹತ್ರ ಒಂದು ಸಹಿ ಸಂಘದ ಒಂದು ಪ್ರೋಗ್ರಾಮ್ ಇತ್ತು. ಮೇಡಮ್, ನಾನು ಬಹುಶಃ ಭಾರತದ ಎಲ್ಲಾ ರಾಜ್ಯಗಳಲ್ಲೂ ಸುತ್ತಾಡೋ ಅವಕಾಶ ಸಿಗುತ್ತೆ ನನಗೆ. ನೋಡಿದ್ದೀನಿ ಎಲ್ಲಾ ರಾಜಪರಿವಾರಗಳ ಬಗ್ಗೆನು ಸ್ವಲ್ಪ ತಿಳ್ಕೊಂಡಿದ್ದೀನಿ. ಬಟ್ ನಮ್ಮ ಮೈಸೂರು ಸಂಸ್ಥಾನ ಏನಿದೆ ಹೇಳ್ಬೇಕು ಅಂದ್ರೆ, ಇಡೀ ಭಾರತದಲ್ಲೇ ಒಳ್ಳೆ ಸಂಸ್ಥಾನ, ಒಳ್ಳೆ ಆಡಳಿತ ಕೊಟ್ಟಿದ್ರು. ಅದಕ್ಕೆಲ್ಲ ಉದಾಹರಣೆಗಳು ಅಂದ್ರೆ ನಮ್ಮ ಮಾಮೂಲಿ ಈಗ ನಮ್ಮ KRS ಡ್ಯಾಮ್ ಆಗ್ಬೋದು, ಆಮೇಲೆ ನಮ್ದು ಅಶಿಂಷಾ ಪವರ್ ಸ್ಟೇಷನ್ ಆಗ್ಬೋದು, ಹೈಡ್ರೋ ಪವರ್ ಸ್ಟೇಷನ್ ಎಲ್ಲಾದ್ರಲ್ಲೂ ಮೈಸೂರು ವಿಶ್ವವಿದ್ಯಾನಿಲಯ, ನಮ್ಮ ಇಲ್ಲಿ ಹೆಲ್ತ್ ಸರ್ವಿಸ್ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ, ಎಜುಕೇಶನ್ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ, ದೇಶದಲ್ಲಿ ಎಲ್ಲೂ ಇಲ್ಲ. ಆಮೇಲೆ ಎಷ್ಟು ಪ್ರಜೆಗಳ ಬಗ್ಗೆ ಒಲವಿದ್ದ ರಾಜವಂಶ ಅಂದ್ರೆ, ತಮ್ಮ ಒಡವೆಗಳನ್ನ ಅಡ ಇಟ್ಟು ಅವರು KRS ಡ್ಯಾಮ್ ಕಟ್ಸಿದ್ರಂತೆ. ಅದು ಬಾಕಿ ಜಾಗದಲ್ಲಿ ನೋಡಿದ್ರೆ ಮೇಡಮ್, ಹಲೋ ಅಡ ಇಡ್ಲಿಲ್ಲ, ಮಾರಿದ್ರು ಬಾಂಬೆನಲ್ಲಿ ತಮ್ಮ ಪತ್ನಿಯ ಒಡವೆಗಳನ್ನೆಲ್ಲ ತಗೊಂಡೋಗಿ ಚಿನ್ನದ ಒಡವೆಗಳನ್ನ ಮಾರಿ ಡ್ಯಾಮ್ ಅನ್ನ ಕಟ್ಟಿದ್ರು, ಮಾರಿ ಡ್ಯಾಮ್ ಅನ್ನ ಕಟ್ಟಿದ್ರಂತೆ. ಬಟ್ ಈಗ ನಾವು ಒಂದು ಇನ್ನೊಂದು ರಾಜ ಪರಿವಾರದ ಬಗ್ಗೆ ಹೇಳಕ್ಕೆ, ಈಗ UPಲಿ ರಾಜಬಯ್ಯ ಅಂತ ನೀವು ಹೆಸರು ಕೊಟ್ಟಿರ್ಬೋದು, ಈಗಲೂ ಅವರು ಬಹುಶಃ ಸಂಸದರಾಗಿದ್ದಾರೆ. ಈಗ
ಅವರಷ್ಟು ದಬ್ಬಾಳಿಕೆ ಹೇಳಬೇಕು ಅಂದ್ರೆ ಹೇಳಬಾರ್ದು ಇದನ್ನ, ಅವರಷ್ಟು ದಬ್ಬಾಳಿಕೆ ಮಾಡಿರುವಂತ ಅಂಶ ಇಲ್ಲ. ಈಗ ಆಮೇಲೆ ರಾಜಸ್ಥಾನಕ್ಕೆ ಹೋದ್ರೆ ರಾಜಪೂತ್ರು, ಈಗ ಇವ್ರ ಪ್ರಾಪರ್ಟೀಸ್ ಎಲ್ಲ ಅವ್ರವ್ರ ಹೆಸರಲ್ಲೇ ಇದೆ. ಭಾರತ ಸರ್ಕಾರ ಏನ್ ಕಾನೂನು ಮಾಡಿತ್ತು ಅದನ್ನ ನನಗೆ ಗೊತ್ತಿಲ್ಲ, ಬಟ್ ಅವ್ರ ಅರಮನೆಗಳು ಅವ್ರ ಪ್ರಾಪರ್ಟೀಸ್ ಎಲ್ಲ ಈಗಲೂ ಅವ್ರ ಅಡ್ರಲ್ಲಿದೆ. ರಾಜಬಯ್ಯ ಅವ್ರದ್ದು ಈಗ್ಲೂ ಅವ್ರ ಡೈನಸ್ಟಿ ಏನಿತ್ತು ಅವ್ರ ಏರಿಯಾದಲ್ಲಿ ಈಗ್ಲೂ ಅವ್ರದ್ದು ನಡೆಯುತ್ತೆ ಅಲ್ಲಿ. ಬಟ್ ನಮ್ಮ ರಾಜರು, ನಮ್ಮ ರಾಜಮನೆತನ ಹೇಗಾಗಿದೆ ಅಂದ್ರೆ ಅವರ ಪ್ರಾಪರ್ಟಿಗೋಸ್ಕರ, ಅವರ ಅರಮನೆಗೋಸ್ಕರ, ಅವರ ಆಸ್ತಿಗೋಸ್ಕರ ಜನಗಳ ಮುಂದೆ ಕಣ್ಣೀರ್ ಹಾಕೋ ಸ್ಥಿತಿ ಇದೆ. ಎಸ್, ಧನ್ಯವಾದ ಕಮಲೇಶ್ ಗೌಡ್ರೆ ನಮ್ಮ ಜೊತೆ ಮಾತನಾಡೋದಕ್ಕೆ. ಈಗಾಗಲೇ ಮೈಸೂರಿನಲ್ಲಿ ಸಾರ್ವಜನಿಕರು ಸಹಿಯನ್ನ ಸಂಗ್ರಹಿಸುವಂತಹ ಅಭಿಯಾನ ಆರಂಭಿಸಿದ್ದಾರೆ. ಇದರ ಜೊತೆಗೆ ಸರ್ಕಾರ ಆದಷ್ಟು ಬೇಗ ಈ ಕಾಯ್ದೆಯನ್ನ ರದ್ದುಪಡಿಸಿ ರಾಣಿ ಪ್ರಮೋದಾದೇವಿಯವರ ಕಣ್ಣೀರನ್ನ ಒರೆಸಿ ಅನ್ನುವಂತಹ ಕೂಗು ಕೇಳಿ ಬರ್ತಾ ಇದೆ. ಇವೆಲ್ಲದರ ಬಗ್ಗೆ ನಾವು ಚರ್ಚೆಯನ್ನು ಮುಂದುವರಿಸ್ತೀವಿ. ಅದಕ್ಕೂ ಮುಂಚೆ ಒಂದು ಚಿಕ್ಕ ಬ್ರೇಕ್.